ಹಲೋ ಗೈಸ್ ನೀವು ನೋಡ್ತಾ ಇರೋ ದೀಪಕ್ ಕಿಚ್ಕೇಟರ್ ಚಾನಲ್ ಟುಡೇ ಐ ಆಮ್ ಇಂಪಾರ್ಟೆಂಟ್ ಟಾಪಿಕ್ ಪೇ ಬ್ಯಾಕ್ ಪೀರಿಯಡ್ನ ನೋಡ್ತಾ ಇದೀವಿ ಪೇ ಬ್ಯಾಕ್ ಪೀರಿಯಡ್ ಅಂದರೆ ಎಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡ್ಬೇಕಾ ಅಂತ ಸಿಂಪಲ್ ಆಗಿ ನೋಡಿ ಟೈಮ್ ಅಮೌಂಟ್ ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನು ಟೈಮ್ ಫಿಕ್ ನಂಬರ್ ಆಫ್ ಇಯರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದೆ ನಮಗೆ ಪೇ ಬ್ಯಾಕ್ ಪೀರಿಯಡ್ ಅಂದರೆ ಫಾರ್ ಎಕ್ಸಾಂಪಲ್ ಏನು ಅಂದರೆ ಹತ್ತು ಸಾವಿರ ಏನನ್ನ ನೀವು ಇನ್ವೆಸ್ಟ್ ಮಾಡಿದ್ರೆ ಆ ಹತ್ತು ಸಾವಿರ ನಿಮಗೆ ಎಷ್ಟು ಆಗ ಬಿಸ್ನೆಸ್ಸಲ್ಲಿ ನಿಮಗೆ ರಿಟರ್ನ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಆರು ತಿಂಗ್ಳಿಗೆ ಬರ್ಬೋದು ಏಳು ತಿಂಗ್ಳಿಗೆ ಬರ್ಬೋದು ಎಂಟು ತಿಂಗ್ಳಿಗೆ ಬರ್ಬೋದು ಅದನ್ನು ನಾವೇನಂತೀವಿ ಪೇ ಬ್ಯಾಕ್ ಮೆಥಡ್ ಅಂತೀವಿ ಅದನ್ನೇ ನೋಡಿ ಇಲ್ಲಿ ಪ್ರಾಜೆಕ್ಟ್ ರಿಕ್ವೈರ್ಡ್ ಟು ರಿಕವರ್ ದ ಮನಿ ಇನ್ವೆಸ್ಟೆಡ್ ಇನ್ ಇಟ್ ಇಟ್ ಈಸ್ ಮೋಸ್ಟ್ಲಿ ಎಕ್ಸ್ಪ್ರೆಸ್ ಇನ್ ಎ ಇಯರ್ಸ್ ಫಾರ್ ಎಕ್ಸಾಂಪಲ್

ಹತ್ತು ಸಾವಿರ ರೂಪಾಯಿ ಇದೆ ರಿಕ್ವೈರ್ಡ್ ಟು ಕಂಪ್ಯೂಟ್ ಕಂಪ್ಯೂಟ್ ಮಾಡಬೇಕಾಗತ್ತೆ ಎಷ್ಟು ಪೀರಿಯಡ್ ರಿಕ್ವೈರ್ಡ್ ಇದೆ ಮ್ಯಾಕ್ಸಿಮಮ್ ಡಿಸೈರಿಂಗು ಪೀರಿಯಡ್ ಆಫ್ ಎಷ್ಟಿದೆ ಅಂದರೆ ಮೂರು ವರ್ಷ ಇದೆ ಅಂದರೆ ಅವರು ಎಕ್ಸ್ಪೆಕ್ಟೆಡ್ ಏನು ಅಂದರೆ ಮೂರು ವರ್ಷ ಆಗ್ಬೋದು ಅಂತ ಆದರೆ ನಾವು ಆ್ಯಕ್ಚುಲ್ ಆಗಿ ಎಷ್ಟು ಬರುತ್ತೆ ಅಂತ ಅದಕ್ಕೆ ಫಾರ್ಮುಲಾ ಇದೆ ಆ ಫಾರ್ಮುಲಾನ ಯೂಸ್ ಮಾಡಿ ಮಾಡೋಣ ಏನು ಅಂದರೆ ಆ್ಯನ್ಯಲ್ ಕ್ಯಾಶ್ ಫ್ಲೋ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ನಿಮಗೆ ಎಷ್ಟು ಅಮೌಂಟ್ ಪ್ರತಿ ವರ್ಷ ಕ್ಯಾಶ್ ಫ್ಲೋ ಬರ್ತದೆ ಅದನ್ನು ಮಾಡಿದರೆ ಅಥವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಆ್ಯನ್ಯಲ್ ಕ್ಯಾಶ್ ಫ್ಲೋ ಮಾಡಿದ್ರೆ ನಿಮಗೆ ಸಿಗುತ್ತೆ ಟೂ ಪಾಯಿಂಟ್ ಫೈವ್ ಅವ್ರು ಡಿಸೈರ್ ಮಾಡಿದ್ದಷ್ಟು ಮೂರು ವರ್ಷಕ್ಕೆ ನಮಗೆ ಎರಡೂವರೆ ವರ್ಷಕ್ಕೆ ಸಿಗ್ತಾ ಇದೆ ಇದು ಫಸ್ಟ್ ಟೈಪ್ ಆಫ್ ಪೇ ಬ್ಯಾಕ್ ಪೀರಿಯಡ್ನ ಸಂಭೋ ಸೆಕೆಂಡ್ ಟೈಪ್ ಏನು ಅಂದರೆ ಅನ್ ಒನ್ ಕ್ಯಾಶ್ ಫ್ಲೋ ಅಂದರೆ ಎಪ್ಪತ್ತು ಅರವತ್ತು ಐವತ್ತೈದು ನಲವತ್ತು ಮೂವತ್ತು ಇಪ್ಪತ್ತೈದು ಈ ಥರ ಕೊಡ್ತಾರೆ ಅನ್ ಒನ್ ಕ್ಯಾಶ್ ಫ್ಲೋ ಮತ್ತು ಒರ್ಜಿನಲ್ ಇನ್ವೆಸ್ಟ್ಮೆಂಟು ಟೂ ಲ್ಯಾಕ್ಸ್ ಮಾಡಿದರೆ ಅವರು ಎಕ್ಸ್ಪೆಕ್ಟೆಡ್ ಏನು ಅಂದರೆ ಕ್ಯಾಶ್ ಫ್ಲೋ ಎಷ್ಟು ಆರು ವರ್ಷ ಬರ್ತಾಯಿದೆ ಮತ್ತು ಅವ್ರ ರಿಕವರಿ ಇನಿಷಿಯಲ್ ರಿಕವರಿ ಎಷ್ಟು ಮೂರು ವರ್ಷ ತಿಂಕ ಲೆಸ್ ದ್ಯಾನ್ ಇರಬೇಕು ಅಂತ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ತಾ ಇರೋದು ನೋಡೋಣ ಅದು ಕೋಪಪ್ ಆಗುತ್ತಾ ಇಲ್ವ ಅಂತ ಅದಕ್ಕೆ ಅನ್ನಿವನ್ ಕ್ಯಾಶ್ ಬಳಗೆ ನಾವೇನು ಫಾರ್ಮುಲಾ ಯೂಸ್ ಮಾಡ್ತೀವಿ ಪೇ ಬ್ಯಾಕ್ ಪೀರಿಯಡ್ ಮೆಥಡಲ್ಲಿ ಬಿಫೋರ್ ಅಂದರೆ ಇಯರ್ ಬಿಫೋರ್ ಫುಲ್ ರಿಕವರಿ ನಾಟ್ ಎಟ್ ರಿಕವರಿ ಆ್ಯಂಡ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಫ್ಲೋನ ತಗೋತೀವಿ ನೋಡಿ ಇಲ್ಲಿ ಇಲ್ಲಿ ನೋಡೋದಾದರೆ ಕ್ಯಾಶ್ ಫ್ಲೋನ ಬರ್ಕೊಂಡಿದ್ದೀವಿ ಎಪ್ಪತ್ತು ಅರುವತ್ತು ಐವತ್ತೈದು ನಲವತ್ತು ಮೂವತ್ತು ಇಪ್ಪತ್ತೈದು ಸಾವಿರ ಇಲ್ಲಿ ಅಕ್ ಅಕ್ಯುಮುಲೇಟೆಡ್ ಕ್ಯಾಶ್ ಫ್ಲೋ ಮಾಡ್ಕೊಂಡು ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆ್ಯಡ್ ಮಾಡಿ ಬರ್ಕೊಂಡಿದ್ವಿ ಒಂದು ತ ಫಸ್ಟು ಸೆಕೆಂಡು ಥರ್ಡ್ ಮರ್ಕೊಂಡು ಒಂದು ಎಂಬತ್ತೈದು ಹಾಗೆ ಆ್ಯಡ್ ಮಾಡ್ತಾ ಹೋಗಿದ್ವಿ ಒಂದು ಎಂಬತ್ತೈದಕ್ಕೆ ಮಾತ್ರ ನಿಂತ್ಕೊಂಡು ಅಂದರೆ ಮೂರು ವರ್ಷ ಕಂಪ್ಲೀಟಾಗಿ ಅಷ್ಟು ಇದೆ ಇನ್ನು ರಿಮೈನಿಂಗ್ ಎಷ್ಟಿದೆ ಹದಿನೈದು ಸಾವಿರ ಇದೆ ಆ ಹದಿನೈದು ಸಾವಿರನ ರಿಮೈನಿಂಗ್ ಇರೋದನ್ನು ನಾವೇನು ಮಾಡ್ತೀವಿ ಡಿನಾಮಿನೇಟ್ರಲ್ಲಿ ಬರ್ತೀವಿ ಅಂದರೆ ಕಾಸ್ಟ್ ಎಟ್ ಟು ಬಿ ರಿಕವರ್ಡ್ ಆ್ಯಂಡ್ ನೆಕ್ಸ್ಟು ನೆಕ್ಸ್ಟ್ ಇಯರ್ ಕ್ಯಾಶ್ ಫ್ಲೋ ಎಷ್ಟಿತ್ತು ನಲವತ್ತು ಸಾವಿರ ಇದೆ ಅದನ್ನು ಡಿನಾಮಿನೇಟ್ರಲ್ಲಿ ಬರ್ಕೊಡ್ತೀವಿ ನ್ಯೂ ಅದನ್ನು ಬರ್ಕೊಂಡು ನಿಮಗೆ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಫೈ ಇಯರ್ಸು ಬೇಕಾಗುತ್ತೆ ಇಷ್ಟು ಈ ಎರಡು ಟೈಪ್ ಪ್ರಾಬ್ಲಮ್ ಮಾತ್ರ ಎಕ್ಸಾಮಿನೇಷನ್ ಕೇಳೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಎರಡು ಟೈಪ್ ಪ್ರಾಬ್ಲಮ್ ಮಾತ್ರ ಕೇಳೋದು ಎಕ್ಸಾಮಿನೇಷನಲ್ಲಿ ಪೇ ಬ್ಯಾಕಲ್ಲಿ ಧನ್ಯವಾದಗಳು